ಕಂಸದ ಉದ್ದವು ಪರದಿಯ ಭಾಗವಾಗಿರುತ್ತದೆ ಆರ್ಕ್ ಲೆಂತ್ ಆಸ್ ಎ ಫ್ರಾಕ್ಷನ್ ಆಫ್ ಸರ್ಕಂಫರೆನ್ಸ್ ಕಂಸ ಕಂಸ ಅಂತಂದ್ರೆ ಏನು ಅಂದ್ರೆ ವೃತ್ತ ಪರದಿಯ ಒಂದು ಭಾಗ ವೃತ್ತ ಪರದಿ ಅಂದ್ರೆ ಏನು ವೃತ್ತದ ಸುತ್ತಳತೆಯನ್ನು ನಾವು ವೃತ್ತದ ಪರದಿ ಅಂತ ಕರಿತೀವಿ ಈಗ ಒಂದು ವೃತ್ತವನ್ನು ನಾವು ರಚನೆ ಮಾಡೋಣ ಒಂದು ವೃತ್ತವನ್ನು ನಾವು ರಚನೆ ಮಾಡಿದ್ದೇವೆ ಈ ಒಂದು ವೃತ್ತದ ಒಂದು ಕೇಂದ್ರ ಬಿಂದು ಓ ಅಂತ ತಗೋಣ ಅದನ್ನು ನಾವು ಕೇಂದ್ರ ಬಿಂದು ಅಂತ ಕರಿತಾ ಇದೀವಿ ಓ ಅಂತ ಈ ಒಂದು ಕೇಂದ್ರ ಬಿಂದುವಿನಿಂದ ಸಮಾನ ದೂರದಲ್ಲಿರುವ ಬಿಂದುಗಳ ಗಣವನ್ನ ಸೇರಿಸಿದಾಗ ಉಂಟಾಗ್ತಕ್ಕಂಥ ಒಂದು ಆಕೃತಿಯನ್ನು ವೃತ್ತ ಅಂತ ಕರಿತೀವಿ ಅದರ ಸುತ್ತಳತೆಯನ್ನು ನಾವು ಪರದಿ ಅಂತ ಕರಿತೀವಿ ಈಗ ಒಂದು ಕಂಸ ಇಲ್ಲಿ ಒಂದು ಎರಡು ಬಿಂದುಗಳನ್ನ ಗುರುತಿಸ್ಕೊಳ್ಳೋಣ ಈ ಒಂದು ಭಾಗ ಈಗ ಇಲ್ಲಿ ಒಂದು ಭಾಗವನ್ನ ತೆಗೆದುಕೊಳ್ಳೋಣ ಈ ಒಂದು ಭಾಗ ಈ ಒಂದು ಭಾಗವನ್ನು ತೆಗೆದುಕೊಳ್ಳೋಣ ಈ ಒಂದು ಭಾಗ ಇದನ್ನ ನಾವು ಕಂಸ ಅಂತ ತಗೊಳ್ಳೋಣ ಇದಕ್ಕೆ ಕಂಸ ಪಿ ಕ್ಯೂ ಅಂತ ಕೊಡೋಣ ಕಂಸ ಪಿ ಕ್ಯೂ ಅಂತ ಕೊಡೋಣ ಈಗ ಈ ಒಂದು ಕಂಸದಿಂದ ಕೇಂದ್ರದಲ್ಲಿ ಉಂಟಾಗ್ತಕ್ಕಂಥ ಒಂದು ಕೋನ ಇಲ್ಲಿ ಒಂದು ಕೋನ ಉಂಟಾಗಿದೆ ಒಂದು ಸಬ್ಸ್ಟೆಂಡೆಡ್ ಆಂಗಲ್ ಕೋನ ಉಂಟಾಗಿದೆ ಆ ಒಂದು ಕೋನವನ್ನು ನಾವು ತೀಟ ಅಂತ ಕರೆಯೋಣ ಅಂದ್ರೆ ಈ ಓ ಕೇಂದ್ರವುಳ್ಳ ವೃತ್ತ ಓ ಕೇಂದ್ರವುಳ್ಳ ವೃತ್ತಕ್ಕೆ ಪಿ ಕ್ಯೂ ಅಂತಕ್ಕಂಥದ್ದು ಅದರ ಒಂದು ಕಂಸ ಅದರ ಒಂದು ಭಾಗವನ್ನಾಗಿ ನಾವು ತೆಗೆದುಕೊಂಡಿದ್ದೇವೆ ಈ ಒಂದು ಭಾಗವನ್ನಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಇಲ್ಲಿ ಈ ಕಂಸವನ್ನು ಒಳಗೊಂಡಿರ್ತಕ್ಕಂಥ ಕೋನ ಅದನ್ನ ನಾವು ತೀಟ ಅಂತ ಕರೆದ್ವಿ ಈ ಒಂದು ತೀಟಾ ಇದಕ್ಕೆ ನಾವು ಏನಕ್ಕೆ ಬಂದರೆ ಇದು ಇದು ಒಂದು ಆರ್ ಇದು ಒಂದು ರೇಡಿಯಸ್ ಆರ್ ಇದು ಒಂದು ರೇಡಿಯಸ್ ಆರ್ ಹಾಗಾದರೆ ಇದು ಟೋಟಲಿ ಎಷ್ಟಪ್ಪ ಅಂದರೆ ಟೂ ಆರ್ ಇದನ್ನು ಟೋಟಲಿ ಟು ಆರ್ ಅಷ್ಟು ಇರುತ್ತೆ ಅಂತ ನಾವು ಹೇಳ್ತಾ ಹೋಗ್ತೀವಿ ಅಂದರೆ ತೀಟಾ ಈಸ್ ಈಕ್ವಲ್ ಟು ಎರಡು ರೇಡಿಯನ್ಗಳು ತೀಟಾ ಈಸ್ ಈಕ್ವಲ್ ಟು ಎರಡು ರೇಡಿಯನ್ಗಳು ಈ ಒಂದು ವೃತ್ತದ ಪರದಿ ವೃತ್ತದ ಪರದಿಯನ್ನು ನಾವು ಸರ್ಕಂಫರೆನ್ಸ್ ಅಂತ ಕರಿತೀವಿ ಸರ್ಕಂಫರೆನ್ಸ್ಗೆ ಕಂಡುಹಿಡಿಯುವಂತಹ ಒಂದು ಸೂತ್ರವನ್ನು ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ ಸಿ ಇಸ್ ಈಕ್ವಲ್ ಟು ಟು ಪೈ ಆರ್ ಎರಡು ಪೈ ರೇಡಿಯಸ್ ಎರಡು ಪೈ ರೇಡಿಯಸ್ ಅಂತ ಕರಿತೀವಿ ಈಗ ಇವೆರಡಕ್ಕೂ ಇರತಕ್ಕಂಥ ಒಂದು ಸಂಬಂಧ ಏನು ರಿಲೇಷನ್ ಏನು ರೇಷಿಯೋ ಏನು ಅಂತ ಕಂಡುಹಿಡ್ಕೊಳ್ಳೋಣ ಇವೆರಡಕ್ಕೂ ಇರತಕ್ಕಂಥ ರೇಷಿಯೋ ಅಂದ್ರೆ ಈಗ ಈ ಒಂದು ಕಂಸದ ಒಂದು ಭಾಗ ಈ ಒಂದು ಕಂಸದ ಒಂದು ಭಾಗವನ್ನ ನಾವು ಟು ಆರ್ ಟು ರೇಡಿಯನ್ಸ್ ಟು ಆರ್ ರೇಡಿಯನ್ಸ್ ಇಸ್ ಈಕ್ವಲ್ ಟು ರೇಡಿಯಸ್ ಈಗಾಗಲೇ ನಾವು ಹಿಂದೆ ಇದು ಮಾಡ್ಕೊಂಡಿದ್ದೇವೆ ರೇಡಿಯನ್ಸ್ ಇಸ್ ಈಕ್ವಲ್ ಟು ರೇಡಿಯಸ್ ಅಂತ ಹೇಳಿ ಈಗ ಇವೆರಡಕ್ಕೂ ಇರತಕ್ಕಂಥ ಸಹ ಸಂಬಂಧ ಅಂದ್ರೆ ತೀಟಾ ಡಿವೈಡೆಡ್ ಬೈ ಸರ್ಕಂಫರೆನ್ಸ್ ಅಂದ್ರೆ ತೀಟಾ ಈಸ್ ಈಕ್ವಲ್ ಟು ಕಂಸದ ಉದ್ದ ಅಂದ್ರೆ ಕೇಂದ್ರದಲ್ಲಿ ಏನು ಕೋನ ಉಂಟಾಗಿದೆಯೋ ಅದು ಅದರ ಒಂದು ಉದ್ದ ಆ ಉದ್ದ ತೀಟ ಅಂದರೆ ಟೂ ಆರ್ ಸರ್ಕಂಫರೆನ್ಸ್ ಸರ್ಕಂಫರೆನ್ಸ್ ಅಂದರೆ ಪರದಿ ಪರದಿ ಅಂದರೆ ಟೂ ಪೈ ಆರ್ ಸರ್ಕಂಫರೆನ್ಸ್ ಅಂತಂದಾಗ ನಮಗೆ ಗೊತ್ತಾಯಿತು ಪರದಿ ಪರದಿ ಅಂದಾಗ ಟೂ ಪೈ ಆರ್ ಎರಡು ಎರಡು ಕ್ಯಾನ್ಸಲ್ ಆರ್ ಆರ್ ಕ್ಯಾನ್ಸಲ್ ಅಂದರೆ ಕಂಸದ ಉದ್ದ ಕಂಸದ ಉದ್ದ ಕಂಸದ ಉದ್ದ ಡಿವೈಡೆಡ್ ಬೈ ಪರದಿ ಪರದಿ ಈಸ್ ಈಕ್ವಲ್ ಟು ಒಂದು ಬಾಗಿಸು ಪೈ ಅಂದರೆ ಪೈನ ಒಂದು ಭಾಗ ಪೈನ ಒಂದು ಭಾಗ ಆಗ್ತದೆ ಅಂದರೆ ತೀಟಾ ಬೈ ಸಿ ತೀಟಾ ಬೈ ಸಿ ಈಸ್ ಈಕ್ವಲ್ ಟು ಕಂಸದ ಉದ್ದ ಡಿವೈಡೆಡ್ ಬೈ ಪರದಿ ಈಸ್ ಈಕ್ವಲ್ ಟು ಒಂದು ಬಾಗಿಸು ಪೈ ಅಂದರೆ ಕಂಸದ ಉದ್ದವು ಪರದಿಯ ಒಂದು ಭಾಗ ಆಗಿದೆ ಆ ಪರದಿಯ ಭಾಗ ಎಷ್ಟಪ್ಪ ಅಂದರೆ ಪೈನೇ ಒಂದು ಭಾಗ